नमस्कार स्नेहितरे, ध्वनि लोक के निम्गेल्ल स्वागत। नावत्तु 10ने तरगतिय गणित पूर्व सिद्धता परीक्षे 2023 फेब्रवरी मार्च तिंगळ प्रश्न पत्रिकेयन्न बिडिस्ता इद्दीवि। ई ओंदु वीडियो निमगे चेन्नागि अनिसिद्रे चानल सब्सक्राइब माडि। इदे रीतियागि नावु मुंदे होदंगे होदंगे प्रश्न पत्रिकेयन्न बिडिसकोंत होगणंते। केळगिन प्रश्नेगळिगे ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ಒಂದನೇ ಪ್ರಶ್ನೆ, 10, x, 18 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಮಕ್ಕಳೇ. ಇಲ್ಲಿ ಬೆಲೆಗಳು ಏನೇನಿದಾವೆ, ಒಂದು 10 ಅಂತ ಇದೆ, ಆಮೇಲೆ ಎಕ್ಸ್ ಇದೆ, ಆಮೇಲೆ 18 ಇದೆ, ಸರಿನಾ? ಈಗ ಮೊದಲ ಪದ ಆಗ್ತದೆ, ಇದು ಮಧ್ಯದ ಪದ ಆಗ್ತದೆ, ಇದು ಕೊನೆಯ ಪದ ಆಗ್ತದೆ. ಮಧ್ಯದ ಪದ ಇಸ್ ಈಕ್ವಲ್ ಟು ಮೊದಲ ಪದ ಪ್ಲಸ್ ಕೊನೆಯ ಪದ ಭಾಗಲೇ 2. ಮೂರು ಪದಗಳು ಸಮಾಂತರ ಶ್ರೇಣಿಯಲ್ಲಿ ಇದ್ದಾಗ ಇದು ಸೂತ್ರ. ಹಾಗಾಗಿ ಮಧ್ಯದ ಪದ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೊದಲ ಪದ 10 ಪ್ಲಸ್ 8 ಭಾಗಲೇ 2. ದಿಸ್ ಇಸ್ ಈಕ್ವಲ್ ಟು 18 ಅಲ್ಲ 28 ಭಾಗಲೇ 2. ಎಷ್ಟು ಬಂತು ಮಕ್ಕಳೇ? ಎಕ್ಸ್ ಇಸ್ ಈಕ್ವಲ್ ಟು 14 ಅಂತ ಬಂತು. ಎಕ್ಸ್ ನ ಬೆಲೆ 14, ಸಿ 14 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, 3 ಮತ್ತು 5 ರ ಮ ಸ ಅ ಕಂಡುಹಿಡಿಯಿರಿ. 3 ಮತ್ತು 5 ರ ಮ ಸ ಅ ಯಾವ ಥರ ಮಾಡಬೇಕು? ಬಹಳಷ್ಟು ವಿದ್ಯಾರ್ಥಿಗಳು ಸರಿಯಾಗಿ ಮಾಡಿದ್ದಾರೆ, ಇನ್ನೊಂದಿಷ್ಟು ಜನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ 3 ಮತ್ತು 5 ರ ಮ ಸ ಅ, 3 ಒಂದಲೇ 3, 2 ಉಳಿತು. ಆಮೇಲೆ ಇದನ್ನು ಕಿವಿ ಮಾಡಿದೆ, ಇದನ್ನು ಬಾಯಿಯಲ್ಲಿ ಅದನ್ನು 2 ಒಂದಲೇ 2, 1 ಅಂತ ಬಂತು. ನೆಕ್ಸ್ಟ್ ಇದನ್ನು ಕಿವಿ ಮಾಡಿದ್ವಿ, ಇದನ್ನು ಮಧ್ಯಭಾಗದಲ್ಲಿ 1, 2, 2, 0 ಅಂತ ಬಂತು. 0 ಬರುವಾಗಿ ಬರೋಂಥ ಮಾಡಿದಂತಹ ಭಾಜಕ 1. ಹಾಗಾಗಿ ಇದರ ಮ ಸ ಅ ಏನಾಗ್ತದೆ? 1 ಆಗ್ತದೆ. ಎರಡನೇ ಪ್ರಶ್ನೆಯ ಉತ್ತರ 1. ಮ ಸ ಅ ಇಸ್ ಈಕ್ವಲ್ ಟು 1 ಅಂತ ಆಯಿತು. ಮೂರನೇ ಪ್ರಶ್ನೆ, ax² + bx + c ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕ b² - 4ac. ಎಲ್ಲಿದೆ ಮಕ್ಕಳೇ b² - 4ac? ಇದು b² - 4ac, ಬಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, sin 90° - θ, ಸೈನ್ ಟಾಗಲ್ ಆಗ್ತದೆ, ಸೈನ್ ಉಲ್ಟಾ ಆಗ್ತದೆ, ಕಾಸ್ ಆಗ್ತದೆ. sin 90° - θ cos θ ಇದೆ, cos ಒಂದಲೇ ಹೊಡೆದು ಬಿಡ್ರಿ. ಉತ್ತರ ಏನ್ ಬರ್ತದ? 1 ಅಂತ ಬರ್ತದೆ. sin 90° - θ = ಸೂತ್ರ ಇದೆ, cos θ. ಐದನೇ ಪ್ರಶ್ನೆ, p(4,7) - q(10,3) ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಮಧ್ಯ ಬಿಂದುವಿನ ಸೂತ್ರ ಗೊತ್ತಿದೆ ನಿಮಗೆ? ಏನು ಮಧ್ಯ ಬಿಂದುವಿನ ಸೂತ್ರ? x1 + x2 / 2, y1 + y2 / 2, ಮಧ್ಯ ಬಿಂದು ಸೂತ್ರ. ಇಲ್ಲಿ ಬೆಲೆಗಳೇನಿದಾವೆ? 4, 7, 10, 3. x1 y1 x2 y2, x1 ಅಂದ್ರೆ 4, x2 ಅಂತಂದ್ರೆ 10. 4 + 10 / 2, y1 ಅಂತಂದ್ರೆ 7, y2 ಅಂತಂದ್ರೆ 3. 7 + 3 / 2, 14 / 2, 10 / 2, 2 ಒಂದಲೇ 2 7, 7, 2 ಒಂದಲೇ 2 5, 7, 5. ಉತ್ತರ ಎಲ್ಲಿದೆ ನೋಡಿ? 7, 5 ಇಲ್ಲಿ ನೋಡಿ, ಡಿ ಸರಿಯಾದ ಉತ್ತರ, 7, 5 ಅಂತ ಬಂತು. ಪ್ರಶ್ನೆ ಈಗ ಆರನೇ ಪ್ರಶ್ನೆಯನ್ನ ನೋಡೋಣ. ಏನು ಆರನೇ ಪ್ರಶ್ನೆ? ಈ ಸಮೀಕರಣವು ಪ್ರತಿನಿಧಿಸುವ ರೇಖೆಗೆ ಸಮಾಂತರವಾಗಿರುವ ರೇಖೆಯ ಸಮೀಕರಣವನ್ನ ಹೇಳಿರಿ ಅಂತ ಹೇಳ್ತಾರೆ. ಈ ಸಮೀಕರಣ ಅಂತಂದ್ರೆ ಅಲ್ಲ ಸಮೀಕರಣ ಇರಬೇಕಲ್ಲ, ಸಮೀಕರಣ ಕೊಟ್ಟಿಲ್ಲಲ್ಲ ಮಕ್ಕಳೇ. ಈ ಸಮೀಕರಣವು ಪ್ರತಿನಿಧಿಸುವ ಯಾವ ಸಮೀಕರಣ ಕಾಣ್ತಾ ಇಲ್ಲ ನಿಮ್ಗೇನಾದ್ರೂ ಕಾಣ್ತಾ ಇದೆ ಪುಸ್ತಕದಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ. ಈ ಸಮೀಕರಣವು ಪ್ರತಿನಿಧಿಸುವ ಸಮಾಂತರ ರೇಖೆ, ಪ್ರತಿನಿಧಿಸುವ ರೇಖೆಗೆ ಸಮಾಂತರವಾಗಿರುವ ರೇಖೆಯ ಸಮೀಕರಣ ಯಾವ ಸಮೀಕರಣ? ಒಂದು ಸಮೀಕರಣ ಕೊಡ್ಬೇಕಲ್ರಿ ಮಕ್ಕಳೇ. ಕೊಟ್ಟಿಲ್ಲ ಬಿಡ್ರಿ ಪ್ರಶ್ನೆ. ಇದು ಏಳನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ PQR, ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರ್ತವೆ. ಆಮೇಲೆ
ಅವುಗಳ ವಿಸ್ತೀರ್ಣಗಳು ಏನಪ್ಪಾ ಅಂತಂದ್ರೆ ಅನುರೂಪ ಭಾಗಗಳ ವರ್ಗಗಳ ಅನುಪಾತಕ್ಕೆ ಸಮಾನ ಆಗಿರುತ್ತವೆ. ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ, ಇಲ್ಲಿ ಬಿ ಸಿ ಅನ್ನು ತಗೊಂತೀನಿ, ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ತಗೊಂತೀನಿ, ಬಿ ಸಿ ಸ್ಕ್ವೇರ್ ಭಾಗಲೇ ಕ್ಯೂ ಆರ್ ಸ್ಕ್ವೇರ್, ಇದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಎ ಬಿ ಸಿ ಒಳಗಡೆ ಬಿ ಸಿ ಇದೆ, ಪಿ ಕ್ಯೂ ಆರ್ ಒಳಗಡೆ ಕ್ಯೂ ಎನ್ ಇಲ್ಲ ಅಂತಂದ್ರೆ ಇದು ಔಟ್, ಆಮೇಲೆ ಪಿ ಎನ್ ಇಲ್ಲ ಇದು ಔಟ್, ಆಮೇಲೆ ಕ್ಯೂ ಆರ್ ಇಲ್ಲಿ ಎ ಬಿ ಸಿ ಒಳಗಡೆ ಕ್ಯೂ ಆರ್ ಇಲ್ಲಿ ಬರ್ತದೆ ಇದು ಔಟ್. ಉತ್ತರ ಯಾವ್ದು ಮಕ್ಕಳೇ? ಏಳನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ, ತ್ರಿಜ್ಯವು ಆರ್ ಮಾನಗಳಾಗಿರುವ ಒಂದು ಘನ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳ್ತಾರೆ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದ್ರೆ ತ್ರೀ ಪೈ ಆರ್ ಸ್ಕ್ವೇರ್ ಆಗ್ತದೆ, ಆಮೇಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದ್ರೆ ಟೂ ಪೈ ಆರ್ ಸ್ಕ್ವೇರ್ ಆಗ್ತದೆ. ಉತ್ತರ ಏನಪ್ಪಾ? ಅರ್ಧಗೋಳದ ಒಂದು ಘನ ಅರ್ಧಗೋಳದ ಅಂದ್ರೆ ಮಕ್ಕಳೇ ಒಂದು ಘನ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಸ್ಕ್ವೇರ್. ಉತ್ತರ ಏನು ಮಕ್ಕಳೇ? ಟೂ ಪೈ ಆರ್ ಸ್ಕ್ವೇರ್. ಒಂಬತ್ತನೇ ಪ್ರಶ್ನೆ, ಮೂವತ್ತೈದು ಭಾಗಲೆ ಐವತ್ತು, ಈ ಭಾಗಲದ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಎಂದು ತಿಳಿಸಿ ಅಂತ ಪ್ರಶ್ನೆ ಇದೆ. ಒಂಬತ್ತನೇ ಪ್ರಶ್ನೆ ಸರಿನಾ? ಉತ್ತರ ಯಾವ ರೀತಿ ಮಾಡ್ತೀರಾ? ಮೂವತ್ತೈದು ಭಾಗಲೆ ಐವತ್ತು ಅಂತ ಬರೆದು ಇಲ್ಲಿ ಛೇದ, ಛೇದ ಎಷ್ಟು ಮಕ್ಕಳೇ? ಈಕ್ವಲ್ ಟು ಐವತ್ತು. ಐವತ್ತರ ಅವಿಭಾಜ್ಯ ಅಪವರ್ತನಗಳು, ಐವತ್ತರ ಅವಿಭಾಜ್ಯ ಅಪವರ್ತನಗಳು ಯಾವ್ರಿ? ಎರಡು ಇಪ್ಪತ್ತೈದ್ಲೆ ಐವತ್ತು, ಐದು ಐದ್ಲೆ ಇಪ್ಪತ್ತೈದು, ಐದು ಒಂದ್ಲ ಐದು ಸರಿನಾ? ಈಗ ಎರಡು ಗುಂಡ್ಲೆ ಐದು ಗುಂಡ್ಲೆ ಐದು ಇಸ್ ಈಕ್ವಲ್ ಟು ಎರಡರ ಘಾತ ಒಂದು ಗುಂಡ್ಲೆ ಐದರ ಘಾತ ಎರಡು. ಬರಿಬೋದಾ? ಇಷ್ಟು ಬರೆದು ಏನ್ ಬರಬೇಕು? ಇಲ್ಲಿ ಛೇದವು ಎರಡು ಘಾತ ಎಂ ಗುಂಡ್ಲೆ ಐದು ಘಾತ ಎನ್ ರೂಪದಲ್ಲಿದೆ, ಹಾಗಾಗಿ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವು ಬರಿಬೇಕಾಗ್ತದೆ. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ಹತ್ತನೇ ಪ್ರಶ್ನೆ, ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ನಕ್ಷೆಯಲ್ಲಿ ಈ ಕೆಳಗೆ ನೀಡಿದೆ, ಪಿ ಆಫ್ ಎಕ್ಸ್ ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಿಮಗೆ ಆಲ್ರೆಡಿ ನಾವು ಈ ತರದ ಪ್ರಶ್ನೆಗಳನ್ನ ಬಿಡಿಸಿದೀವಿ. ನಾವು ಯಾವುದೇ ಒಂದು ನಕ್ಷೆ ಇದೆ ಅಂತಂದ್ರೆ ಈ ನಕ್ಷೆಯ ಎಕ್ಸ್ ಅಕ್ಷಕ್ಕೆ ಎಷ್ಟು ಬಾರಿ ಕಟ್ ಆಗ್ತಾ ಇದೆಯಲ್ಲ ಅದನ್ನ ನೋಡ್ಬೇಕು. ಒಂದು ಬಾರಿ, ಎರಡು ಬಾರಿ, ಮೂರು ಬಾರಿ. ಇದು ಎಕ್ಸ್ ಅಕ್ಷ, ನಿಮಗೆ ಗೊತ್ತಿದೆ ಎಕ್ಸ್ ಅಕ್ಷವನ್ನ ಈ ರೇಖೆಯು ಮೂರು ಬಾರಿ ಅರ್ಧಿಸ್ತಾ ಇದೆ ಅಥವಾ ಛೇದಿಸ್ತಾ ಇದೆ. ಹಾಗಾಗಿ ಇದರ ಒಂದು ಶೂನ್ಯತೆ ಎಷ್ಟಂತ ಬರೆಯುವುದು ಮಕ್ಕಳೇ? ಶೂನ್ಯತೆ ಮೂರು ಅಂತ ನಾವು ಬರಿಬಹುದು. ಮುಂದಿನ ಪ್ರಶ್ನೆ, ಹನ್ನೊಂದನೇ ಪ್ರಶ್ನೆ, ಏನ್ ಹೇಳ್ತದೆ ಪ್ರಶ್ನೆ? ಒಂದು ಏಣಿ ಏನಿದೆ ಅಂತೆ, ಒಂದು ಏಣಿಯನ್ನು ಅದರ ಪಾದವು ನೆಲದ ಮೇಲೆ ಗೋಡೆಯಿಂದ ಎರಡು ಪಾಯಿಂಟ್ ಐದು ಮೀಟರ್ ದೂರದಲ್ಲಿರುವಂತೆ ಓರೆಯಾಗಿ ಗೋಡೆಗೆ ಒರಗಿಸಿದೆ. ಏಣಿಯ ನೆಲದೊಂದಿಗೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಚಿತ್ರ ತೆಗೆಣಂತೆ, ಇದು ಒಂದು ಅಂಕದ ಪ್ರಶ್ನೆ ಇದೆ, ಆದರೂ ಕೂಡ ನಾವೇನು ಮಾಡೋಣ, ಚಿತ್ರವನ್ನು ತೆಗೆಣಂತೆ. ಚಿತ್ರ, ಒಂದು ಏಣಿ, ಇದು ಏಣಿ ಅಂತ ತಿಳ್ಕೊಳ್ಳಿ, ಅದಾದ ನಂತರ ಇದು ಗೋಡೆ. ಒಂದು ಏಣಿಯನ್ನು ಅದರ ಪಾದದ ನೆಲದ ಮೇಲೆ ಗೋಡೆಯಿಂದ ಎರಡು ಪಾಯಿಂಟ್ ಐದು ಮೀಟರ್, ಎರಡು ಪಾಯಿಂಟ್ ಐದು ಮೀಟರ್ ಗೋಡೆಯಿಂದ, ಇದನ್ನು ನಾವು ಎ ಬಿ ಅಂತಕ್ಕಂಥದ್ದು ಗೋಡೆ ಅಂತ ತಗೊಳ್ಳೋಣ, ಆಮೇಲೆ ಬಿ ಸಿ ಅಂತಕ್ಕಂಥದ್ದು ಏನು ತಗೊಳ್ಳೋಣ, ಏಣಿ ಅಂತ ತಗೊಳ್ಳೋಣ. ದೂರದಲ್ಲಿರುವಂತೆ ಓರೆಯಾಗಿ ಒರಗಿಸಿದೆ. ಏಣಿಯು ನೆಲದೊಂದಿಗೆ ಅರವತ್ತು ಡಿಗ್ರಿ ಕೋನ ಉಂಟು ಮಾಡ್ತದಂತೆ, ಹಾಗಿದ್ದಾಗ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ಇದು ಅಭಿಮುಖ ಬಾಹು ಆಗ್ತದೆ, ಇದು ವಿಕರ್ಣ ಆಗ್ತದೆ. ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ, ಕೋನ ಸಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ. ಸೈನ್ ಸಿ ಇಸ್ ಈಕ್ವಲ್ ಟು ಸೈನ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಏನು? ಎ ಬಿ ಬಾಗ್ಲೆ ವಿಕರ್ಣ ಏನು ಮಕ್ಕಳು? ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಬಿ ಸಿ ಅಂತ ಬರೀತೀವಿ. ಸೈನ್ ಅರವತ್ತು ಡಿಗ್ರಿ ಬೆಲೆ ರೂಟ್ ತ್ರೀ ಡಿವೈಡೆಡ್ ಬೈ ಟು, ರೂಟ್ ತ್ರೀ ಬೈ ಟು ಅಂತ ಬಂತು. ಇಸ್ ಈಕ್ವಲ್ ಟು ಎ ಬಿನ ಬೆಲೆ, ಎ ಬಿ ಅಂತಂದ್ರೆ ಗೋಡೆ, ಗೋಡೆಯ ಎತ್ತರ ಕೊಟ್ಟಿದ್ದಾರೆ ಮಕ್ಕಳೇ,
ದೂರದಲ್ಲಿ ಅಂತೂ ಹೊರಗಿಸಿದೆ. ಏಣಿಯು ನೆಲದೊಂದಿಗೆ 60 ಡಿಗ್ರಿ ಕೋನ ಉಂಟು, ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅವರು. ಓಕೆ, ಹಾಗಿದ್ರೆ ನಾವು ಇಲ್ಲಿ ಅಭಿಮುಖ ಬಾಹುಬಾಗಲ ವಿಕರ್ಣ ಹಾಕಬಾರ್ದು, ತಪ್ಪಾಗ್ಬಿಟ್ಟು. ಇಲ್ಲಿ ಏನಾಗ್ಬೇಕು ಹಂಗಿದ್ರೆ ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ ಹಾಕ್ಬೇಕು. ಅಭಿಮುಖ ಬಾಹು ಕೊಟ್ಟಿಲ್ಲಲ್ಲ, ಕೊಟ್ಟಿದ್ದೇನು ಪಾರ್ಶ್ವಬಾಹು ಕೊಟ್ಟಿದ್ದಾರೆ. ಹಾಗಾಗಿ ಪಾರ್ಶ್ವಬಾಹು ವಿಕರ್ಣ ಅಂತಂದ್ರೆ ಕಾಸ್ ಅಸ್ತಿ ನೋಡ್ರಿ, ಕಾಸ್ ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಏನು ಎ ಸಿ, ಬಾಗ್ಲೆ ವಿಕರ್ಣ ಏನು ಬಿ ಸಿ. ಕಾಸ್ 60 ಡಿಗ್ರಿ 1/2 ಇಸ್ ಈಕ್ವಲ್ ಟು 1/2 ಇಸ್ ಈಕ್ವಲ್ ಟು ಬಂತು ಎ ಸಿ. ಎ ಸಿ ನ ಬೆಲೆ ಎಷ್ಟು? 2.5. ಬಿ ಸಿ ನ ಬೆಲೆ ಎಷ್ಟು? ಬಿ ಸಿ ನ ಬೆಲೆ ಏಣಿ, ಏಣಿ ಅಂದ್ರೆ ಎಕ್ಸ್ ಅಂತ ತಗೊಂಡ್ಬಿಡ್ತೀನಿ. ಎಕ್ಸ್ ಓರೆ ಗುಣಾಕಾರ ಮಾಡೋಣ. ಎಕ್ಸ್ ಗುಂಡ್ಲೆ 1, ಎಕ್ಸ್ 2.5 ಗುಂಡ್ಲೆ 2, 5 ಮೀಟರ್ ಅಂತ ಬಂತು ಮಕ್ಕಳೇ. 5 ಮೀಟರ್ ಅಂತಕ್ಕಂಥದ್ದೇನು? ಏಣಿಯ ಎತ್ತರ. 12ನೇ ಪ್ರಶ್ನೆ, ಎಕ್ಸ್ 1 ವೈ 1 ಎಕ್ಸ್ 2 ವೈ 2 ಮತ್ತು ಎಕ್ಸ್ 3 ವೈ 3 ಬಿಂದುಗಳನ್ನು ಶೃಂಗ ಬಿಂದುಗಳಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ ಎಕ್ಸ್ 1. ಸೂತ್ರ ಹೆಂಗೆ ನೆನ್ಪಿಟ್ಕೋಬೇಕ್ರಿ ಸರ್? ಎಕ್ಸ್ ಇನ್ ಬ್ರಾಕೆಟ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇನ್ ಬ್ರಾಕೆಟ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇನ್ ಬ್ರಾಕೆಟ್ ವೈ ಮೈನಸ್ ವೈ ಬ್ರಾಕೆಟ್ ಕಂಪ್ಲೀಟ್. ಈ ಥರ ಬರೀಬೇಕು, ಎಕ್ಸ್ ವೈ ವೈ ಎಕ್ಸ್ ವೈ ವೈ ಎಕ್ಸ್ ವೈ ವೈ, ಆಮೇಲೆ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಅದಂತರ 1 2 3, ಆಮೇಲೆ 2 3 1, ಆಮೇಲೆ 3 1 2, 1 2 3 2 3 1, 3 2 3 1 2. ಸರಿನಾ ಮಕ್ಕಳೇ? ಇದೇನಿದು? ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. 13ನೇ ಪ್ರಶ್ನೆ, ಯಾವುದೇ ಘಟನೆ ಇ ಡ್ಯಾಶ್ಗೆ ಪಿ ಆಫ್ ಇ 0.7 ಆದರೆ ಪಿ ಆಫ್ ಇ ಬಾರ್ ಅನ್ನು ಕಂಡುಹಿಡಿಯಿರಿ. ದತ್ತ, ಅದು ದತ್ತ ಬರೆಯಣಂತೆ. ಏನು ದತ್ತ? ಪಿ ಆಫ್ ಇ ಇಸ್ ಈಕ್ವಲ್ ಟು 0.7, ಆಮೇಲೆ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗೆ ತಿಳಿದಂತೆ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 - ಪಿ ಆಫ್ ಇ ಇಸ್ ಈಕ್ವಲ್ ಟು 1 - 0.7 ಇಸ್ ಈಕ್ವಲ್ ಟು 0.3. ಇದು ಸೂತ್ರ ಸರಿನಾ? ಪ್ರಶ್ನೆ ಏನಿತ್ತು? ಯಾವುದೇ ಘಟನೆ ಇಗೆ ಇ ಡ್ಯಾಶ್ ಅಲ್ಲದ ಇಗೆ ಪಿ ಆಫ್ ಇ ಇಸ್ ಈಕ್ವಲ್ ಟು 0.7 ಆದರೆ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಮಕ್ಕಳೇ? 0.3 ಅಂತ ಬರ್ತದೆ. ಮುಂದಿನ ಪ್ರಶ್ನೆ, ಪ್ರಶ್ನೆ 14, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಆದರೆ ಸೆಕೆಂಡ್ ಸ್ಕ್ವೇರ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಓ ಮೈ ಗಾಡ್, ಏನು ಕೊಟ್ಟಿದ್ದಾರೆ? ದತ್ತ, ದತ್ತ ಬರ್ಕೊಳ್ಳೋಣಂತೆ. ದತ್ತ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಆದರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ. ನಮಗೆ ತಿಳಿದಂತೆ, ನಮಗೆ ತಿಳಿದಂತೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 + ಟ್ಯಾನ್ ಸ್ಕ್ವೇರ್ ಥೀಟಾ. 1 + ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. ದಿಸ್ ಇಸ್ ಈಕ್ವಲ್ ಟು 1 + 1² ದಿಸ್ ಇಸ್ ಈಕ್ವಲ್ ಟು 2 ಅಂದರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಬೆಲೆ ಎಷ್ಟು? 2. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಇದು, ಚಿತ್ರದಲ್ಲಿ ಒ ಕೇಂದ್ರವಿರುವ ವೃತ್ತಕ್ಕೆ ಎ ಬಿಯು ಸ್ಪರ್ಶಕವಾಗಿದೆ. ಒ ಕೇಂದ್ರ ವೃತ್ತಕ್ಕೆ ಎ ಬಿ ಅಂತಂದರೆ ಅದು ಸ್ಪರ್ಶಕ ಅಂತ ಕೊಟ್ಟಿದ್ದಾರೆ. ಇದು ಎ ಬಿ, ಎ ಬಿಯು ಸ್ಪರ್ಶಕವಾಗಿದೆ. ಪಿ ಯು ಸ್ಪರ್ಶ ಬಿಂದುವಾದರೆ, ಪಿ ಯು ಸ್ಪರ್ಶ ಬಿಂದುವಾದರೆ ಕೋನ ಒ ಎ ಪಿ ಇಸ್ ಈಕ್ವಲ್ ಟು 50 ಡಿಗ್ರಿ. ಕೋನ ಒ ಎ ಪಿ ಇಸ್ ಈಕ್ವಲ್ ಟು 50 ಡಿಗ್ರಿ. ಚಿತ್ರ ಬರ್ತೀನಿ ನೋಡ್ರಿ, ಇದು ವೃತ್ತ, ಇದು ಬಿಂದು, ಇಲ್ಲಿಂದ ರೇಖೆ, ಇದೇನಪ್ಪ ಅಂತಂದ್ರೆ ಪಿ ಬಿಂದು, ಇದು ಒ, ಇದು ಎ, ಇದು ಬಿ ಅಂತ ಇದೆ. ಸರಿನಾ? ಅವ್ರೇನು ಕೊಟ್ಟಿದ್ದಾರೆ? ಕೋನ ಒ ಎ ಪಿ ಕೊಟ್ಟಿದ್ದಾರೆ. ಒ ಎ ಪಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? ಇದು 50 ಡಿಗ್ರಿ ಇದೆ. ಹಾಗಿದ್ರೆ ನಾವು ಕೋನ ಎ ಒ ಪಿ, ಎ ಒ ಪಿ ಬೆಲೆಯನ್ನು ಕಂಡುಹಿಡಿಯಬೇಕು. ದತ್ತ, ಕೋನ ಒ ಎ ಪಿ ಇಸ್ ಈಕ್ವಲ್ ಟು 50 ಡಿಗ್ರಿ. ಏನು ಕೊಟ್ಟಿದೆ ದತ್ತ? 50 ಡಿಗ್ರಿ. ಸರಿನಾ? ಅದೇ ರೀತಿ ಕೋನ ಒ ಪಿ ಎ ಇಸ್ ಈಕ್ವಲ್ ಟು 90 ಡಿಗ್ರಿ. ಏಕೆಂತಂದರೆ ಪ್ರಮೇಯ 4.1 ಪ್ರಕಾರ,
ಪ್ರಮೇಯ 4.1 ರ ಪ್ರಕಾರ ಇವೆರಡೂ ರೇಖೆಗಳ ನಡುವೆ ಏನಿರ್ತದೆ 90 ಡಿಗ್ರಿ ಕೋನ. ಸ್ಪರ್ಶ ಬಿಂದು, ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ. ಈಗ ತ್ರಿಭುಜ ಒ ಎ ಪಿ ನಲ್ಲಿ ಒಂದು 50 ಡಿಗ್ರಿ ಇದೆ, ಒಂದು 90 ಡಿಗ್ರಿ ಇದೆ, ಇನ್ನೊಂದು ಸಿಕ್ಕೇ ಬಿಡುತ್ತದಲ್ಲ, ಅದನ್ನು ಬರ್ಬಿಡ್ತೀನಿ. ತ್ರಿಭುಜ ಒ ಎ ಪಿ ನಲ್ಲಿ ಕೋನ ಒ ಎ ಪಿ ಪ್ಲಸ್ ಕೋನ ಒ ಪಿ ಎ ಪ್ಲಸ್ ಕೋನ ಎ ಒ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ, 180 ಡಿಗ್ರಿ. ಈಗ ಕೋನ ಒ ಎ ಪಿ ಎಷ್ಟಿದೆ 50, ಪ್ಲಸ್ ಕೋನ ಒ ಪಿ ಎ ಎಷ್ಟಿದೆ 90, ಪ್ಲಸ್ ಕೋನ ಎ ಒ ಪಿ ಹೆಂಗಿದೆ ಹಂಗೆ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಒ ಪಿ ಇಸ್ ಈಕ್ವಲ್ ಟು 180 ಮೈನಸ್ 90 ಪ್ಲಸ್ 50 140, ಈ ಕಡೆ ಬಂದಾಗ 140 ಮೈನಸ್ ಆಗ್ತದೆ. ಆದ್ದರಿಂದ ಕೋನ ಎ ಒ ಪಿ ಇಸ್ ಈಕ್ವಲ್ ಟು 40 ಡಿಗ್ರಿ ಅಂತ ಬಂತು. ಕೋನ ಎ ಒ ಪಿ ಇಸ್ ಈಕ್ವಲ್ ಟು ಬಂದ್ರೆ 40 ಡಿಗ್ರಿ ಅಂತ ಬಂತು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 16. ತ್ರಿಜ್ಯ ಆಗಿರುವ ಮತ್ತು ಎತ್ತರ ಆಗಿರುವ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ತ್ರಿಜ್ಯ ಆರ್ ಇರ್ತದೆ, ಹೈಟ್ ಎತ್ತರ ಎಚ್ ಇರ್ತದೆ. ಹಾಗಿದ್ದಾಗ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನ್ರಿ? 2πr ಇನ್ ಬ್ರಾಕೆಟ್ ಆರ್ ಪ್ಲಸ್ ಹೆಚ್, ಇದು ಉತ್ತರ ಆಗ್ತದೆ. ಸರಿನಾ? ಕಂಡುಹಿಡಿಯುವ ಸೂತ್ರ ಅಷ್ಟೇ ಅದು, ಅದನ್ನ ಎರಡು ಅಂಕದ ಪ್ರಶ್ನೆನಾ ಇದು. ತ್ರಿಜ್ಯ ಆಗಿರುವ ಮತ್ತು ಆಗಿರುವ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಇದಕ್ಕೆ ಎರಡು ಅಂಕನಾ? ಇದು ಬಹುಶಃ ಇಲ್ಲಿಂದ ಇಲ್ಲಿಗೆ ಆಗಬೇಕು, ಇಲ್ಲಿಂದ ಇಲ್ಲಿಗೆ ಆಗಬೇಕು. 15 ಪ್ರಶ್ನೆ, 10 ಕೊಡಬೇಕು, 10 ಪ್ರಶ್ನೆ 15 ಕೊಡಬೇಕು ಐ ಥಿಂಕ್. 17ನೇ ಪ್ರಶ್ನೆ. 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಪ್ರಶ್ನೆ ಏನಿದೆ ಮಕ್ಕಳೇ? 3+√2 ಅಂತೇಳಿ, 3+√2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಏನು ಬರೀತೀರಿ? ಊಹಿಸೋಣ. ಹೌದಾ? ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು, ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ಕೆಳಗಿನಂತೆ ವ್ಯಕ್ತಪಡಿಸುತ್ತೇವೆ, ಕೆಳಗಿನಂತೆ ವ್ಯಕ್ತಪಡಿಸುತ್ತೇವೆ ಅಂತ ನಾವು ಬರಿಬೇಕು. ಯಾವ ರೀತಿ ವ್ಯಕ್ತಪಡಿಸ್ತೀರಿ ಮಕ್ಕಳೇ? ಹಾ, 3+√2 ಇಸ್ ಈಕ್ವಲ್ ಟು ಪಿ ಭಾಗಲೇ ಕ್ಯೂ ಅಂತ ಬರಿತೀವಿ. ವೇರ್ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಅಪವರ್ತನಗಳು. ಏನಂತ ಬರಬೇಕು? ಸಹ ಅವಿಭಾಜ್ಯ ಅಪವರ್ತನಗಳು ಮತ್ತು ಕ್ಯೂ ನಾಟ್ ಈಕ್ವಲ್ ಟು 0 ಅಂತ ಬರಿಬೇಕು. ಬರೆದ ನಂತರ ಪ್ಲಸ್ 3 ಈ ಕಡೆ ಕಳಿಸ್ತೀನಿ. √2 ಇಸ್ ಈಕ್ವಲ್ ಟು ಪಿ ಭಾಗಲೆ ಕ್ಯೂ ಮೈನಸ್ 3/1. √2 ಇಸ್ ಈಕ್ವಲ್ ಟು ಓರೆ ಗುಣಾಕಾರ ಪಿ ಮೈನಸ್ ಕ್ಯೂ ಗುಂಡ್ಲೆ 3, 3 ಕ್ಯೂ ಡಿವೈಡೆಡ್ ಬೈ ಕ್ಯೂ ಗುಂಡ್ಲೆ 1 ಕ್ಯೂ. ಆದ್ದರಿಂದ ಇಲ್ಲೇನು ಬಂತು? ಅಭಾಗಲಬ್ಧ ಸಂಖ್ಯೆ. ಎಡಭಾಗದಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ, ಬಲಭಾಗದಲ್ಲಿ ಬರಿಬೇಕಾಗ್ತದೆ ನಾವು. ಏನಂತ? ಬಲಭಾಗದಲ್ಲಿ ಪಿ ಮೈನಸ್ 3 ಕ್ಯೂ ಭಾಗಲೆ ಕ್ಯೂ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ಎಡಭಾಗದಲ್ಲಿ √2 ಅಭಾಗಲಬ್ಧ ಸಂಖ್ಯೆ, ನಾಟ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂತ ಬರೆದು. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3+√2 ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆಯಲ್ಲಿ ಒಂದು ಅಥವಾ ಪ್ರಶ್ನೆ ಇದೆ. ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಅಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ದತ್ತ ಏನ್ ಬರೋಣ? ಮ ಸ ಅ ಕೊಟ್ಟಿದ್ದಾರೆ ಅಂತಂದ್ರೆ ಮ ಸ ಅ ಅಂತ ಬರೋಣ. ಮ ಸ ಅ ಇಸ್ ಈಕ್ವಲ್ ಟು 3, ಲ ಸ ಅ ಇಸ್ ಈಕ್ವಲ್ ಟು 60. ಒಂದು ಸಂಖ್ಯೆ ಏನ್ ಕೊಟ್ಟಿದ್ದಾರೆ? ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ಅಂತಂದ್ರೆ ಎ ಅಂತ ತಗೊಂತೇನೆ, ಇಸ್ ಈಕ್ವಲ್ ಟು 12. ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಯಾವ ಸಂಖ್ಯೆ ಅಂತ ಮಕ್ಕಳೇ? ಇನ್ನೊಂದು ಸಂಖ್ಯೆ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗೆ ತಿಳಿದಂತೆ, ನಮಗೆ ತಿಳಿದಂತೆ ಏನು ಗೊತ್ತಿದೆ ನಮಗೆ? ಲ ಸ ಅ
गुंडले म सा अ इज इक्वल टू ए गुंडले बी ಸಂಖ್ಯೆಗಳ ಗುಣಲಬ್ಧ ಇಸಿಕ್ವಲ್ ಟು ಲಸಾ ಗುಂಡ್ಲೆ ಮಸಾ ಅ ಲಸಾ ಅ ಎಷ್ಟಿದೆ ಅರವತ್ತು ಗುಂಡ್ಲೆ ಮೂರು ಇಸ್ ಈಕ್ವಲ್ ಟು ಹನ್ನೆರಡು ಗುಂಡ್ಲೆ ಬಿ ಗುಣಾಕಾರ ಹನ್ನೆರಡು ಈ ಕಡೆ ಬರಲಿ ಅರವತ್ತು ಗುಂಡ್ಲೆ ಮೂರು ಭಾಗ್ಲೆ ಹನ್ನೆರಡು ಇಸ್ ಈಕ್ವಲ್ ಟು ಬಿ ಹನ್ನೆರಡು ಒಂದಲೇ ಹನ್ನೆರಡು ಐದಲೇ ಅರವತ್ತು ಆದ್ದರಿಂದ ಬಿ ಇಸ್ ಈಕ್ವಲ್ ಟು ಐದು ಮೂರಲೇ ಎಷ್ಟು ಮಕ್ಕಳೇ ಹದಿನೈದು ಬಿನ ಬೆಲೆ ಹದಿನೈದು ಅಂದರೆ ಇನ್ನೊಂದು ಸಂಖ್ಯೆ ಏನಾಗ್ತದೆ ಹದಿನೈದು ಅಂತ ಬರ್ತದೆ ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ ಅಂದರೆ ರೇಖಾತ್ಮಕ ಜೋಡಿಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವಿದಾವೆ ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹನ್ನೊಂದು ಅಂತ ಇದೆ ಇದನ್ನ ಸಮೀಕರಣ ಒಂದು ಅಂತ ನಾನು ತಗೊಂತೀನಿ ಈಗ ಎಕ್ಸ್ನ ಬೆಲೆಗಳು ಏನಿಲ್ಲ ಸಮನಾಗಿಲ್ಲ ಆದರೆ ವೈನ ಬೆಲೆಗಳು ಸಮನಾಗಿದ್ದಾವೆ ಒಂದು ಪ್ಲಸ್ ವೈ ಒಂದು ಮೈನಸ್ ವೈ ಇದೆ ಅಂತಂದ್ರೆ ನಾವು ನೋಡ್ಬೋದು ಇವಾಡನ್ನು ಕ್ಯಾನ್ಸಲ್ ಮಾಡಬಹುದು ಇಲ್ಲಿ ಬರಿಬೋದು ನೀನು ಏನಂತ ವರ್ಜಿಸುವ ವಿಧಾನದ ಮೂಲಕ ಅಂತ ಬರೆದು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಪ್ಲಸ್ ಅಂತ ಬರೆದ್ವಿ ಸರಿನಾ ಇದು ಬೇಕಾದ್ರೆ ಈಕ್ವೇಶನ್ ಬರೋ ಸಮೀಕರಣ ಎರಡಂತ ತಗೋ ಒಂದು ಪ್ಲಸ್ ಎರಡರಿಂದ ಅಂತ ಬರೆದ್ರೂ ನಡೀತದೆ ಏನು ತೊಂದರೆ ಇಲ್ಲ ಇವೆರಡು ಮೈನಸ್ ಪ್ಲಸ್ ಇದ್ದು ಕ್ಯಾನ್ಸಲ್ ಆಗ್ಬಿಡ್ತು ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಎಷ್ಟೈತ್ರಿ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಇದು ಕೂಡಿಸಿ ಎಷ್ಟಾಗ್ತದೆ ಹದಿನೈದು ಗುಣಾಕಾರ ಮೂರು ಈ ಕಡೆ ಬಂದಾಗ ಭಾಗಾಕಾರ ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದು ಭಾಗಾಕಾರ ಮೂರು ಮೂರು ಒಂದಲ್ಲ ಮೂರು ಐದಲ್ಲ ಎಕ್ಸ್ ಈಕ್ವಲ್ ಟು ಬಂತು ಐದು ಈ ಐದನ್ನು ನಾವು ಎಲ್ಲಿ ಹಾಕ್ಬೇಕು ಸಮೀಕರಣ ಒಂದರೊಳಗೆ ಎಕ್ಸ್ ಇದ್ದಲ್ಲಿ ಒಯ್ದು ಹಾಕ್ಬೇಕಾಗ್ತದೆ ಅಂತಂದ್ರೆ ಎರಡು ಇನ್ ಬ್ರಾಕೆಟ್ ಎಕ್ಸ್ ಇದ್ದಲ್ಲಿ ಏನಾಗ್ತೀರಿ ಐದು ಮೈನಸ್ ಏನಿದೆ ಇಲ್ಲಿ ವೈ ಇಸ್ ಈಕ್ವಲ್ ಟು ನಾಲ್ಕು ಎರಡೈದ್ಲೆ ಹತ್ತು ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ವೈ ಈ ಕಡೆ ಕಳಿಸಿ ಪ್ಲಸ್ ಆಗ್ತದೆ ಅಂದರೆ ಹತ್ತು ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ವೈ ಪ್ಲಸ್ ನಾಲ್ಕು ಈ ಕಡೆ ತುಂಬರಿ ಮೈನಸ್ ನಾಲ್ಕು ಆಗ್ತದೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಆರು ಎಕ್ಸ್ನ ಬೆಲೆ ಐದು ವೈನ ಬೆಲೆ ಆರು ಅಂತ ಬಂತು ಇದು ಎಷ್ಟನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆಯಾಗಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಇದು ಕೂಡ ರೇಖಾತ್ಮಕ ಸಮೀಕರಣಗಳ ಮೇಲೆ ಇದೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಿದ್ದರೆ ಎ ಮತ್ತು ಬಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಮಕ್ಕಳೇ ಎ ಮತ್ತು ಬಿನ ಬೆಲೆಯನ್ನು ಕಂಡುಹಿಡಬೇಕಂತೆ ಮೊದಲು ದತ್ತ ಬರ್ಕೊಳ್ಳೋಣ ಏನೇನು ಕೊಟ್ಟಿದ್ದಾರೆ ಎರಡು ಸಮೀಕರಣ ಕೊಟ್ಟಿದ್ದಾರೆ ಒಂದನೇ ಸಮೀಕರಣ ಏನಿದೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಅಂತ ಇದೆ ದತ್ತ ಆ ಸಮೀಕರಣಗಳು ಒಂದನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಮತ್ತು ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಒನ್ ಇಸ್ ಈಕ್ವಲ್ ಟು ಎ ಒನ್ ಇಸ್ ಈಕ್ವಲ್ ಟು ಎರಡು ಬಿ ಒನ್ ಇಸ್ ಈಕ್ವಲ್ ಟು ಮೂರು ಸಿ ಒನ್ ಇಸ್ ಈಕ್ವಲ್ ಟು ಮೈನಸ್ ಎಂಟು ಎ ಟು ಇಸ್ ಈಕ್ವಲ್ ಟು ಎ ಬಿ ಟು ಇಸ್ ಈಕ್ವಲ್ ಟು ಬಿ ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಹದಿನಾರು ಅಂತ ಆಯಿತು ಆಯ್ಕೆಗೊಳ್ಳುವ ರೇಖೆಗಳಿದ್ದಾಗ ಸೂತ್ರ ಏನ್ರಿ ಈ ರೇಖೆಗಳು ಆಯ್ಕೆಗೊಳ್ಳುವ ರೇಖೆಗಳಾಗಿವೆ ಆದ್ದರಿಂದ ಸೂತ್ರ ಏನು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೂತ್ರ ಬೆಲೆಗಳು ಹಾಕೊಂಡು ತಗೋಣ ಎ ಒನ್ ಅಂತಂದರೆ ಎರಡು ಭಾಗಲೆ ಎ ಟು ಅಂತಂದರೆ ಎ ಇಸ್ ಈಕ್ವಲ್ ಟು ಬಿ ಒನ್ ಅಂತಂದಾಗ ಮೂರು ಭಾಗಲೆ ಬಿ ಟು ಅಂತಂದಾಗ ಬಿ ಇಸ್ ಈಕ್ವಲ್ ಟು ಸಿ ಒನ್ ಅಂತಂದಾಗ ಮೈನಸ್ ಎಂಟು ಭಾಗಲೆ ಮೈನಸ್ ಹದಿನಾರು ಮೈನಸ್ ಮೈನಸ್ ಕ್ಯಾನ್ಸಲ್ ಎಂಟು ಒಂದಲೇ ಎಂಟು ಎರಡಲೇ ಹದಿನಾರು ಈಗ ನಾವು ಮೊದಲನೇ ಪದಕ್ಕೆ ಕೊನೆಯ ಪದ ಆಮೇಲೆ ಮಧ್ಯದ ಪದಕ್ಕೆ ಕೊನೆಯ ಪದ ಅಂದರೆ ಎಕ್ಸ್ ಎಕ್ಸ್ನ ಬೆಲೆಯನ್ನು ಸಹಗುಣಕದ ಜೊತೆಗೆ ಅಥವಾ ಸ್ಥಿರಾಂಕದ ಜೊತೆಗೆ ವಾಯಿನ ಬೆಲೆಗಳನ್ನು ಸ್ಥಿರಾಂಕದ ಜೊತೆಗೆ ಏನು ಮಾಡಂದ್ರೆ ಈಕ್ವೇಟ್ ಮಾಡ್ಕೊತ ಹೋಗೋಣಂತೆ ಅವಾಗ ಏನಾಗ್ತದೆ ಎರಡು ಭಾಗಲಿ ಎ ಇಸ್ ಈಕ್ವಲ್ ಟು ಒಂದು ಭಾಗಲಿ ಎರಡು ಓರೆ ಗುಣಾಕಾರ ಮಾಡಿ ಎರಡು ಎರಡಲೇ ನಾಲ್ಕು ಇಸ್ ಈಕ್ವಲ್ ಟು ಎ ಅಂದರೆ ಎನ ಬೆಲೆ ಎಷ್ಟು ಬಂತು ನಾಲ್ಕು ಮತ್ತು ಮೂರು ಭಾಗಲೆ ಬಿ ಇಸ್ ಈಕ್ವಲ್ ಟು ಒಂದು ಭಾಗಲೆ ಎರಡು ಓರೆ ಗುಣಾಕಾರ ಮಾಡಿ ಅವಾಗ ಮೂರೆಡ್ಲೆ ಆರು ಇಸ್ ಈಕ್ವಲ್ ಟು ಬಿ ಅಂತ ಬಂತು ಆದ್ದರಿಂದ ಏನು ಬರೀತೀರಿ ಎ ಇಸ್ ಈಕ್ವಲ್ ಟು ನಾಲ್ಕು ಬಿ ಇಸ್ ಈಕ್ವಲ್ ಟು ಆರು ಇಲ್ಲೊಂದು ಲೈನ್ ಏನು ಬರೀತೀರಿ ಮಕ್ಕಳೇ ಎಕ್ಸ್ನ
ಒಂದು ಸಹಗುಣಕಗಳನ್ನು ಸ್ಥಿರಾಂಕದ ಜೊತೆಗೆ ಹೋಲಿಕೆ ಮಾಡಿದಾಗ ವಾಯ್ ಸ್ಥಿರ ಸಹಗುಣಕಗಳನ್ನು ಸ್ಥಿರಾಂಕದ ಜೊತೆಗೆ ಹೋಲಿಕೆ ಮಾಡಿದಾಗ ಅಂತ ನಾವು ಬರಿತೀವಿ. ಇದು 19ನೇ ಪ್ರಶ್ನೆ ಆಗಿತ್ತು. 20ನೇ ಪ್ರಶ್ನೆ 3, 7, 11 ಡಾಟ್ 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 ಈ ಸಮಾಂತರ ಶ್ರೇಣಿಯ 26ನೇ ಪದವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಹೇಳಿದರೆ ದತ್ತ ಬೆಲೆಗಳನ್ನು ಬರ್ಕೊಂಡು ತಗೊಂಡಂತೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲ ಪದ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು 3 ಡಿ ಇಸ್ ಈಕ್ವಲ್ ಟು a2 - a1 ಇಸ್ ಈಕ್ವಲ್ ಟು ಎರಡನೇ ಪದ 7 - 3 ಇಸ್ ಈಕ್ವಲ್ ಟು 4 ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ಮಕ್ಕಳೇ 4 ಬಂತು ಎ ಇಸ್ ಈಕ್ವಲ್ ಟು 3 ಡಿ ಇಸ್ ಈಕ್ವಲ್ ಟು 4 ಎಷ್ಟನೇ ಪದ 26ನೇ ಪದ ಎನ್ ಇಸ್ ಈಕ್ವಲ್ ಟು 26 ಎ ಎನ್ ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ ಸರಿನಾ ಓಕೆ ಮುಂದೆ ನಮಗೆ ತಿಳಿದಂತೆ ಸೂತ್ರ ನಮಗೆ ತಿಳಿದಂತೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇನ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ ಎ ಎನ್ ಅಂತಂದರೆ ಎ 29 ಇಸ್ ಈಕ್ವಲ್ ಟು ಎ 29 ಇಸ್ ಈಕ್ವಲ್ ಟು ಎ ಪ್ಲಸ್ ಅಂತಂದರೆ 3 ಪ್ಲಸ್ ಎನ್ ಅಂದರೆ 29 - 1 ಇಂಟು ಡಿ ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ 4 ಇಸ್ ಈಕ್ವಲ್ ಟು 3 + 29 ಒಂದು ತೆಗಿರಿ 28 ಇಂಟು 4 ದಿಸ್ ಇಸ್ ಈಕ್ವಲ್ ಟು 3 + 28 4 112 ಪ್ಲಸ್ 3 115 ಅಂತ ಬಂತು ಇದು 29ನೇ ಪದ 20ನೇ ಪ್ರಶ್ನೆ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆಯನ್ನು ನೋಡೋಣ 3x² - 5x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಬಿಡಿಸಿರಿ ಅಥವಾ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಮಕ್ಕಳೇ ವರ್ಗ ಸಮೀಕರಣದ ಸೂತ್ರ ಉಪಯೋಗ ಮಾಡಬೇಕಂತೆ ಸರಿನಾ ದತ್ತ ಏನೇನು ಕೊಟ್ಟಿದ್ದಾರೆ ಒಂದು ವರ್ಗ ಸಮೀಕರಣ ಕೊಟ್ಟಿದ್ದಾರೆ ಏನದು ವರ್ಗ ಸಮೀಕರಣ 3x² - 5x + 2 = 0 ಇಲ್ಲಿ ಎ ಇಸ್ ಈಕ್ವಲ್ ಟು 3 ಬಿ ಇಸ್ ಈಕ್ವಲ್ ಟು -5 ಸಿ ಇಸ್ ಈಕ್ವಲ್ ಟು 2 ಸರಿನಾ ಮುಂದೆ ಸೂತ್ರ ವರ್ಗ ಸಮೀಕರಣ ಸೂತ್ರ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ ತಿಳಿದಂತೆ ಅಂತ ಬರೆಯೋಣ ಮೊದಲು ನಮಗೆ ತಿಳಿದಂತೆ ಎಕ್ಸ್ ಇಸ್ ಈಕ್ವಲ್ ಟು -b + or - ಅಂಡರ್ ರೂಟ್ ಆಫ್ b² - 4ac / 2a ಇದು ಸೂತ್ರ ದಿಸ್ ಇಸ್ ಈಕ್ವಲ್ ಟು -b ಅಂತಂದರೆ -5 + or - ಅಂಡರ್ ರೂಟ್ ಆಫ್ ಅಂತಂದರೆ -5² - 4 × a ಅಂತಂದರೆ 3 × c ಅಂತಂದರೆ 2 × a ಅಂತಂದರೆ 3 ದಿಸ್ ಇಸ್ ಈಕ್ವಲ್ ಟು -(-) ಏನಾಗ್ತದೆ ಮಕ್ಕಳೇ +5 + or - ಅಂಡರ್ ರೂಟ್ ಆಫ್ 25 - ಇದ್ದಿದ್ದು ಪ್ಲಸ್ ಆಗ್ತದೆ -4 × 3 = 12 (24)/(2)/6 ಅಂತ ಆಯಿತು ಮುಂದಿನ ಬೆಲೆಗಳನ್ನು ಬರ್ಕೊಂತ ತಗೊಂಡಂತೆ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಏನೇನು ಉಳಿತು ಮಕ್ಕಳೇ 5 + or - ಅಂಡರ್ ರೂಟ್ ಆಫ್ 25ರಲ್ಲಿ 24 ತೆಗಿರಿ ಆಗೇನಾಗ್ತದೆ 1 / 6 ಎಕ್ಸ್ ಇಸ್ ಈಕ್ವಲ್ ಟು 5 + or - ರೂಟ್ ಒಂದರ ಬೆಲೆ 1 / 6 ಆದ್ದರಿಂದ ಮೊದಲು ಪ್ಲಸ್ ಇಟ್ಕೊಂಡು ಮಾಡೋಣ ಇನ್ನೊಂದು ಮೈನಸ್ ಇಟ್ಕೊಂಡು ಎಕ್ಸ್ ಇಸ್ ಈಕ್ವಲ್ ಟು 5 + 1/6 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 5 - 1/6 ಎಕ್ಸ್ ಇಸ್ ಈಕ್ವಲ್ ಟು 6/6 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 4/6 6 ಎಕ್ಸ್ ಇಸ್ ಈಕ್ವಲ್ ಟು 1 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 2 / 2 = 3 ಅಂದರೆ 2/3 ಎಷ್ಟು ಬಂತು ಮಕ್ಕಳೇ ಎಕ್ಸ್ ಈಕ್ವಲ್ ಟು 1/2 ಅಥವಾ ಎಕ್ಸ್ ಈಕ್ವಲ್ ಟು 2/1/2 ಅಲ್ಲ 1 / 2/3 21ರ ಅಥವಾ ಪ್ರಶ್ನೆ ಇದೆ ಏನು ಪ್ರಶ್ನೆ x² - 5x + 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸ್ರಿ ಅಂತ್ರಿ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಬೇಕು ಅಂತಂದರೆ ಮೊದಲು ದತ್ತ ಆ ಒಂದು ಸಮೀಕರಣವನ್ನು ನಾವು ಬರಿಬೇಕಾಗ್ತದೆ ದತ್ತ ಯಾವ ಸಮೀಕರಣ ಇದು
ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಇಸ್ ಈಕ್ವಲ್ ಟು ಝೀರೋ. ಇಲ್ಲಿ ಎಕ್ಸ್ ಸ್ಕ್ವೇರ್ ಬಾಜು ಒಂದಿದೆಯಾ, ಇದ್ರೆ ಮೂದೈತು, ಒಂದನೇ ಸ್ಟೆಪ್ ಮೂದೋಗ್ಬಿಡ್ತದೆ. ಎರಡನೇ ಸ್ಟೆಪ್ ಏನ್ ಮಾಡ್ತೀಯ, ಸ್ಥಿರಾಂಕವನ್ನ ಬಲಭಾಗಕ್ಕೆ ಕಳಿಸ್ತೀಯ. ಅಂತಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರು. ಅದಾದ ನಂತರ ಅರ್ಧ ಗುಂಡ್ಲೆ ಎಕ್ಸ್ ನ ಸಹ ಗುಣಕ, ಎಕ್ಸ್ ನ ಸಹ ಗುಣಕ ಹೋಲ್ ಸ್ಕ್ವಯರ್ ಅನ್ನು ಎರಡೂ ಕಡೆ ಕೂಡಿಸಿದಾಗ, ಎರಡೂ ಕಡೆ ಸೇರಿಸಿದಾಗ ಏನಾಗ್ತದೆ ಅವಾಗ, ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್. ಮೊದಲು ಅರ್ಧ ಗುಂಡ್ಲೆ ಎಕ್ಸ್ನ ಸಹಗುಣಕ ಅಂದ್ರೆ ಏನು ಅದನ್ನ ನೋಡೋಣಂತೆ. ಅರ್ಧ ಗುಂಡ್ಲೆ ಎಕ್ಸ್ನ ಸಹಗುಣಕ ಏನಿದೆ, ಮೈನಸ್ ಐದಿದೆ. ಮೈನಸ್ ಐದು ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಾಗ್ತದೆ, ಇದು ಮೈನಸ್ ಐದು ಗುಂಡ್ಲೆ ಒಂದು, ಮೈನಸ್ ಐದು ಭಾಗ್ಲೆ ಎರಡು ಹೋಲ್ ಸ್ಕ್ವಯರ್ ಅನ್ನು ಏನ್ ಮಾಡ್ಬೇಕು ನಾವೀಗ, ಎರಡೂ ಕಡೆ ಸೇರಿಸ್ಬೇಕಂತೆ. ಸೇರಿಸಿದಾಗ ಏನಾಗ್ತದೆ, ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೈನಸ್ ಐದು ಭಾಗ್ಲೆ ಎರಡು ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಆರು ಪ್ಲಸ್ ಮೈನಸ್ ಐದು ಭಾಗ್ಲೆ ಎರಡು ಹೋಲ್ ಸ್ಕ್ವಯರ್ ಅಂತ ನಾವು ಬರಿಬಹುದು. ಇದನ್ನ ಎರಡು ಕಡೆ ಏನ್ ಮಾಡಿದ್ರು, ಪ್ಲಸ್ ಮಾಡ್ಕೊಂಡೆ, ಬ್ರಾಕೆಟ್ ಹಾಕೊಂಡೆ, ಹಿಂಗೆ ಹ್ಯಾಂಗ್ ಬ್ರಾಕೆಟ್ ಇದೆಲ್ಲ ಅದನ್ನ ತಗೊಂಡು ಇಲ್ಲೂ ಪ್ಲಸ್ ಮಾಡಿದೆ, ಬಲಭಾಗಕ್ಕೂ ಕೂಡ ಪ್ಲಸ್ ಮಾಡಿದೆ. ಮುಂದೆ ಎಕ್ಸ್ ಸ್ಕ್ವೇರ್ ನಿಂದ ಎಕ್ಸ್ ಅನ್ನ ತಗೊಳ್ಳೋಣ, ಈ ಬಾಕ್ಸ್ ನಿಂದ ನಂಬರ್ ತಗೊಳ್ಳೋಣ. ಏನಿದೆ ನಂಬರ್, ಮೈನಸ್ ಐದು ಭಾಗಲೇ ಎರಡು ಹೋಲ್ ಸ್ಕ್ವಯರ್ ಅಂತ ಬರ್ಕೊಂಡ್ಬಿಡೋಣ. ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್, ಸೂತ್ರ ಇದು. ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್, ಎ ಮೈನಸ್ ಬಿ ಹೋಲ್ ಸ್ಕ್ವಯರ್. ಮುಂದೆ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಆರು ಪ್ಲಸ್, ಮೈನಸ್ಗೆ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗ್ತದೆ, ಐದು ಐದ್ಲೆ ಇಪ್ಪತ್ತೈದು, ಎರಡೆರಡ್ಲ ನಾಲ್ಕು. ಎಕ್ಸ್ ಮೈನಸ್ ಐದು ಭಾಗ್ಲೆ ಎರಡು ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆ ನಾಲ್ಕಲೆ ಇಪ್ಪತ್ನಾಲ್ಕು, ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಭಾಗ್ಲೆ ನಾಲ್ಕು. ಮುಂದೆ ಎಕ್ಸ್ ಮೈನಸ್ ಐದು ಭಾಗ್ಲೆ ಎರಡು ಹೋಲ್ ಸ್ಕ್ವಯರ್ ಈಕ್ವಲ್ ಟು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ತೆಗ್ರಿ, ಒಂದು ಭಾಗ್ಲೆ ನಾಲ್ಕು. ಸ್ಕ್ವಯರ್ ಇದೆ, ಸ್ಕ್ವಯರ್ ತೆಗೆದ್ರೆ ಈ ಕಡೆ ಸೈಡ್ ಏನಾಕ್ಬೇಕು ನಾನು, ರೂಟ್ ಹಾಕಬೇಕು. ಅಂದ್ರೆ ಎಕ್ಸ್ ಮೈನಸ್ ಐದು ಭಾಗ್ಲೆ ಎರಡು ಅಂತ ತೆಗೆದಾಗ ಇಲ್ಲಿ ಅಂಡರ್ ರೂಟ್ ಅಂತ ಹಾಕಬೇಕು, ಒನ್ ಬೈ ಫೋರ್. ಮುಂದೆ ಎಕ್ಸ್ ಮೈನಸ್ ಐದು ಭಾಗ್ಲೆ ಎರಡು ಇಸ್ ಈಕ್ವಲ್ ಟು ರೂಟ್ ಒಂದರ ಬೆಲೆ ಒಂದು, ರೂಟ್ ನಾಲ್ಕರ ಬೆಲೆ ಎರಡು. ಮೈನಸ್ ಐದು ಭಾಗ್ಲೆ ಎರಡು ಈ ಕಡೆ ಬಂದಾಗ ಪ್ಲಸ್ ಐದು ಭಾಗ್ಲೆ ಎರಡು ಅಂತ ಆಗ್ತದೆ. ಹಾಗಾಗಿ ನಾವೇನು ಅಂತ ಬರ್ಬೋದು ಇಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು ಒಂದು ಭಾಗ್ಲೆ ಎರಡು ಪ್ಲಸ್ ಐದು ಭಾಗ್ಲೆ ಎರಡು. ಇನ್ನೊಂದೇನಾಗ್ತದೆ ಅಂತಂದ್ರೆ, ಯಾವುದೇ ಸಂಖ್ಯೆಯ ರೂಟ್ ಅನ್ನು ನಾವು ತೆಗೆದ್ರೆ ಅದಕ್ಕೆ ಪ್ಲಸ್ ಆರ್ ಮೈನಸ್ ಅಂತ ತಗೋಬೇಕು, ಯಾಕಂದ್ರೆ ವರ್ಗ ಸಮೀಕರಣದ ಎರಡು ಬೆಲೆಗಳಿರ್ತವೆ. ಹಾಗಾಗಿ ಸರಿನಾ, ಇಲ್ಲಿ ಏನ್ ತಗೋತೀನಿ ನಾನು, ಹಂಗಿದ್ರೆ ಪ್ಲಸ್ ಆರ್ ಮೈನಸ್ ಅಂತ ತಗೋಬೇಕು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ತಗೋಬೇಕಾಗ್ತದೆ ರೂಟ್ ಅನ್ನು ತೆಗೆದಾಗ, ಯಾಕೆ ಎಕ್ಸ್ ಅರ ಬೆಲೆ ಎರಡು ಇರ್ತವೆ ವರ್ಗ ಸಮೀಕರಣದಲ್ಲಿ. ಹಾಗಾಗಿ ಮುಂದೆ ಒಂದ್ಸರಿ ಎಕ್ಸ್ ಇಟ್ಕೊಂಡು ಮಾಡೋಣ, ಪ್ಲಸ್ ಒಂದು ಮೈನಸ್ ಇಟ್ಕೊಂಡು ಮಾಡೋಣಂತೆ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಪ್ಲಸ್ ಐದು ಭಾಗ್ಲೆ ಎರಡು, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಭಾಗ್ಲೆ ಎರಡು ಪ್ಲಸ್ ಐದು ಭಾಗ್ಲೆ ಎರಡು ಅಂತ ನಾವು ಬರಿಬೋದು. ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬಂತು, ಒಂದು ಪ್ಲಸ್ ಐದು ಆರು ಭಾಗ್ಲೆ ಎರಡು, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಐದರೊಳಗೆ ಒಂದು ತೆಗಿರಿ ನಾಲ್ಕು ಭಾಗ್ಲೆ ಎರಡು, ಎರಡು ಒಂದ್ಲೆ ಎರಡು ಮೂರಲೆ. ಎಕ್ಸ್ ಇಸ್ ಈಕ್ವಲ್ ಟು ಮೂರು, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಎರಡು. ಎಕ್ಸ್ನ ಬೆಲೆ ಮೂರು ಬಂತು, ಎಕ್ಸ್ನ ಬೆಲೆ ಏನು ಬಂತು ಮಕ್ಕಳೇ, ಎರಡು ಬಂತು. ಪ್ರಶ್ನೆ ಏನಿತ್ತು, ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು, ಈ ಎರಡನ್ನು ಕೂಡ ಗುಣಾಕಾರ ಮಾಡ್ರೆ ಏನಾಗ್ತದೆ, ಆರು ಎಕ್ಸ್ ಸ್ಕ್ವಯರ್. ಸ್ಪ್ಲಿಟ್ ಮಾಡಿದ್ರೆ ಎರಡು ಮೂರಲೇ ಆರು, ಮೈನಸ್ ಎರಡು ಮೈನಸ್ ಮೂರು, ಮೈನಸ್ ಇದು ಪ್ಲಸ್ ಆಗ್ತದೆ, ಮೈನಸ್ ಇದು ಪ್ಲಸ್ ಆಗ್ತದೆ, ಹಾ ಪ್ಲಸ್ ಎರಡು ಪ್ಲಸ್ ಮೂರು, ಸರಿ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ, ಏನು ಮುಂದಿನ ಪ್ರಶ್ನೆ, ಪ್ರಶ್ನೆ ಇಪ್ಪತ್ತ ಎರಡು. ಇಪ್ಪತ್ತೆರಡರಲ್ಲಿ ಚಿತ್ರದಲ್ಲಿ ಎ ಬಿ ಸಿ ತ್ರಿಭುಜವು ಒಂದು ಲಂಬಕೋನ ತ್ರಿಭುಜವಾಗಿದೆ, ಕೆಳಗಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ. ಸೈನ್ ಆಲ್ಫಾ ಟ್ಯಾನ್ ಬೀಟಾ ಏನ್ ಕಂಡುಹಿಡಬೇಕಂತ ಮಕ್ಕಳೇ, ಸೈನ್ ಆಲ್ಫಾ ಟ್ಯಾನ್ ಬೀಟಾ ಕಂಡುಹಿಡಬೇಕಂತೆ. ಮೊದಲು ಚಿತ್ರ ತಗೊಂತೀನಿ, ಸೈನ್ ಆಲ್ಫಾ ಟ್ಯಾನ್ ಬೀಟಾ, ಸೈನ್ ಆಲ್ಫಾ ಟ್ಯಾನ್ ಬೀಟಾ. ಸರ್ ಆಲ್ಫಾ ಎಲ್ಲಿದೆ, ಇದು ಆಲ್ಫಾ ಇದು ಬೀಟಾ, ಸರಿನಾ.
ದತ್ತ ಏನು ದತ್ತ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಸೈನ್ ಅಲ್ಫಾ ಅಂತ ಹೇಳಿದಾರೆ ಅವರು ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೆ ವಿಕರ್ಣ ಆಲ್ಫಾಗೆ ಅಭಿಮುಖ ಇಲ್ಲಿದೆ ಆಲ್ಫಾ ಆಲ್ಫಾಗೆ ಅಭಿಮುಖ ಯಾವುದು ಎ ಬಿ ಎ ಬಿ ಡಿವೈಡೆಡ್ ಬೈ ಅದರ ವಿಕರ್ಣ ಏನಪ್ಪ ಎ ಸಿ ಎ ಬಿ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಅಂದರೆ 4/5 ಟ್ಯಾನ್ ಬೀಟಾ ಟ್ಯಾನ್ ಬೀಟಾ ಇಸ್ ಈಕ್ವಲ್ ಟು ಪಾರ್ಶ್ವ ಅಭಿಮುಖ ಬಾಹು ಭಾಗಲೆ ಪಾರ್ಶ್ವ ಬಾಹು ಟ್ಯಾನ್ ಬೀಟಾ ಸೂತ್ರ ಏನ್ರಿ ಅಭಿಮುಖ ಬಾಹು ಭಾಗಲೆ ಪಾರ್ಶ್ವ ಬಾಹು ಅಭಿಮುಖ ಬೀಟಾಗೆ ಅಭಿಮುಖ 3 ಅಂತಂದ್ರೆ ಬಿ ಸಿ ಭಾಗಲೆ ಅದಕ್ಕೆ ಪಾರ್ಶ್ವ ಯಾವುದು ಎ ಬಿ ಬಿ ಸಿ ಭಾಗಲೆ ಎ ಬಿ 3/4 ಇದು ಸರಿಯಾದ ಉತ್ತರ ಆಗ್ತದೆ ಸರಿನಾ ನೀವು ಇದನ್ನೇ ಬರ್ದಿದ್ದೀರಂತ ಅನ್ಕೊಂತೀನಿ ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20 ರವರೆಗಿನ ಸಂಖ್ಯೆಗಳು ನಮೂದಿಸಲಾಗಿರುವ 20 ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಒಂದು ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ ಒಟ್ಟಾರೆಯಾಗಿ ಬಿಲ್ಲೆಗಳು ಎಷ್ಟಿದವ್ರಿ 20 ಬಿಲ್ಲೆಗಳಿದಾವ ಅಂತ 1 ರಿಂದ 20 ಬಿಲ್ಲೆಗಳು ದತ್ತ ಒಟ್ಟು ಬಿಲ್ಲೆಗಳ ಸಂಖ್ಯೆ ಒಟ್ಟು ಬಿಲ್ಲೆಗಳು ಈಕ್ವಲ್ ಟು ಒಟ್ಟು ಫಲಿತಗಳ ಸಂಖ್ಯೆ ಒಟ್ಟು ಬಿಲ್ಲೆಗಳ ಸಂಖ್ಯೆ ಇಸ್ ಈಕ್ವಲ್ ಟು ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟು 20 ಆಮೇಲೆ ಈ ಎಂಬುದು ಏನಾಗಿರಲಿ ಒಂದು ಪೂರ್ಣ ಘನ ಸಂಖ್ಯೆ ಪಡೆಯುವ ಘಟನೆಯಾಗಿರಲಿ ಏನಾಗಿರಲಿ ಘಟನೆಯಾಗಿರಲಿ ಘಟನೆ ಆಗಿರಲಿ ಆದ್ದರಿಂದ ಹೀಗೆ ಅನುಕೂಲವಾಗುವ ಫಲಿತಗಳ ಸಂಖ್ಯೆ ಅನುಕೂಲವಾಗುವ ಫಲಿತಗಳ ಸಂಖ್ಯೆ ಹಾಂ ಅಂದರೆ ಘನ ಸಂಖ್ಯೆಗಳು ಯಾವ್ಯಾವ ರೀ 1 ರ ಘನ 1 2 ರ ಘನ 8 3 ರ ಘನ 27 ಆಗ್ತದೆ ಹೌದಾ 1 ರ ಘನ 1 2 ರ ಘನ 8 3 ರ 27 3 3 9 9 20 ಆದರೆ 27 ತನಕ ಇಲ್ಲ 20 ಇಷ್ಟೇ ಇದೆ ಆ 1.8 ಫಲಿತಗಳ ಸಂಖ್ಯೆ ಎಷ್ಟಾಗ್ತದೆ ಆದ್ದರಿಂದ ಇಸ್ ಈಕ್ವಲ್ ಟು 2 ಆಗಿಬಿಡ್ತದಾ ಆದ್ದರಿಂದ ಪಿ ಆಫ್ ಇ ಈಸ್ ಈಕ್ವಲ್ ಟು 2/20 1 ರಿಂದ 20 ಅಂದ್ರವ್ರು 2 1/2 2 10/20 ಪಿ ಆಫ್ ಈಸ್ ಈಕ್ವಲ್ ಟು ಏನು ಬಂತು ಉತ್ತರ 1/10 ಅಂತ ಬಂತು ಮುಂದಿನ ಪ್ರಶ್ನೆ ನೋಡೋಣ 24ನೇ ಪ್ರಶ್ನೆ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ ಇದು ಬಹಳ ಈಸಿ ಇದೆ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ಬಿಡಿಸಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಆದರೂ ಕೂಡ ನೋಡ್ರಿ ಯಾವ ಥರ ಮಾಡ್ಬೇಕಂತ ಹೇಳಿಕೆ ಮೊದಲು 3 ಸೆಂಟಿಮೀಟರ್ ಒಂದು ವೃತ್ತ ತೆಗಿಬೇಕು ಅದಾದಂತ ಇಲ್ಲಿಂದ ಒಂದು ತ್ರಿಜ್ಯ ತಗೋಬೇಕು ಇಲ್ಲಿಂದ ನಾವು ನೋಡಬೇಕು 90 ಡಿಗ್ರಿ ಕೋನ ಉಂಟು ಮಾಡಬೇಕು ಈ ಥರ ಆಮೇಲೆ ಈ ಥರ ಇಲ್ಲಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಕಟ್ಟು ಇಲ್ಲಿಂದ ಒಂದು ಲೈನ್ ತೊಗೊಂಡು ಹೋಗ್ಬಿಡ್ತೀವಿ ಸರಿನಾ ಓಕೆ ಈ ಸೈಡ್ ಮುಗಿದ್ಬಿಡ್ತು ಈ ಸೈಡ್ ನಾವೇನು ಮಾಡಬೇಕು ಇಲ್ಲಿ 60 ಡಿಗ್ರಿ ಕೋನ ಅಂತಕ್ಕೆ ಉಂಟು ಮಾಡಬೇಕು ಅಂತಂದರೆ ಇಲ್ಲಿ ಮಧ್ಯಭಾಗದಲ್ಲಿ 180 - 60 120 ಡಿಗ್ರಿ ಇಲ್ಲಿ 120 ಡಿಗ್ರಿ ನಾವು ರೆಡಿ ಮಾಡಬೇಕು ಇಲ್ಲಿಂದ ಒಂದು 2 ಸೆಂಟಿಮೀಟರ್ ಆರ್ಕ್ ಕಟ್ ಮಾಡಬೇಕು ಆಮೇಲೆ ಒಂದು ಸರಿ ಕಟ್ 2 ಸರಿ ಕಟ್ ಮಾಡಿದ್ರೆ 120 ಡಿಗ್ರಿ ಆಗ್ತದೆ ಇಲ್ಲಿಂದ ಏನು ತೊಗೊಂಡು ಹೋಗ್ತೀಯ ಒಂದು ತ್ರಿಜ್ಯ ತೊಗೊಂಡು ಹೋಗ್ತೀಯ ಈ ಬಿಂದುವಿನಿಂದ ಬೇಕಾದ್ರೆ ಒ ಎ ಬಿ ಅಂತ ನೋಡ್ರಿ ಬಿ ಅದಲ್ಲ ಬಿ ಬಿಂದುವಿನಲ್ಲಿ ಮತ್ತೆ 90 ಡಿಗ್ರಿ ಕೋನ ಉಂಟು ಮಾಡ್ರಿ 60 120 ಮೇಲ್ಗಡೆ ಕಟ್ಟು ಕೆಳಗಡೆ ಕಟ್ಟು ಆಮೇಲೆ ಇಲ್ಲಿಂದ ಲೈನ್ ತೊಗೊಂಡು ಹೋಗ್ಬಿಡ್ತದ ಸರಿನಾ ಇಲ್ಲಿ 90 ಡಿಗ್ರಿ ಇಲ್ಲಿ 90 ಡಿಗ್ರಿ ಇಲ್ಲಿ 120 ಡಿಗ್ರಿ ಆಮೇಲೆ ಇದಕ್ಕೆ ಪಿ ಅಂತ ಪಿ ಬಿ ಪಿ ಎಗಳ ಉದ್ದಗಳನ್ನು ಬರೆದು ಬಿಟ್ಟರೆ ಸಾಕಾಗ್ತದೆ ಇದು 24ನೇ ಪ್ರಶ್ನೆ ಆಯಿತು 25ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಒಬ್ಬ ವಿದ್ಯಾರ್ಥಿಯು 4 ಏಕಕೇಂದ್ರೀಯ ವೃತ್ತಾಕಾರದ ಉಂಗುರಗಳನ್ನು ಹೊಂದಿರುವ
ಪರಮಾಣುವಿನ ರಚನೆಯ ಮಾದರಿಯನ್ನು ತಯಾರಿಸುತ್ತಾನೆ. ಒಟ್ಟು ಎಷ್ಟು ಉಂಗುರಗಳದಂತ ಮಕ್ಕಳೇ? ನಾಲ್ಕು ಏಕಕೇಂದ್ರೀಯ ಉಂಗುರಗಳು ಇದ್ದಾವೆ. ಈ ಉಂಗುರಗಳ ಪರಿಧಿಗಳ ಉದ್ದವು ಸಮಾಂತರ ಶ್ರೇಣಿಯಲ್ಲಿವೆ. ಪರಿಧಿಗಳ ಉದ್ದ ಏನದಂತ್ರಿ? ಸಮಾಂತರ ಶ್ರೇಣಿಯಲ್ಲಿವೆ. ಮೊದಲ ಮೂರು ಉಂಗುರಗಳ ಪರಿಧಿಗಳ ಮೊತ್ತವು 66 ಸೆಂಟಿಮೀಟರ್ ಮತ್ತು ನಾಲ್ಕನೇ ಉಂಗುರದ ಪರಿಧಿಯು 44 ಸೆಂಟಿಮೀಟರ್. ಆದರೆ ಮೂರನೇ ಉಂಗುರದ ಪರಿಧಿಯನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸೂತ್ರವನ್ನು ಉಪಯೋಗಿಸಿ ಮೂರನೇ ಪರಿಧಿಯನ್ನು ಕಂಡುಹಿಡಿಬೇಕಂತೀರಿ. ನಾವು ನಾಲ್ಕನೇ ಪರಿಧಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾವೇನು ಬರೋಣ? ದತ್ತ ಬರ್ಕೊಂಡಂತೆ ಮೊದಲ ಮೂರು ಪರಿಧಿಗಳ ಮೊತ್ತ, ಮೊದಲ ಮೂರು ಪರಿಧಿಗಳ ಮೊತ್ತ A1 A2 A3 ಓಕೆ A4 ಅಂತ ನಾವು ತಗೊಂತೀವಿ. ನಾಲ್ಕನ್ನ ಮೊದಲು ಏನು ಬರ್ತೀನಿ ಅಂತಂದರೆ ಉಂಗುರಗಳ ಪರಿಧಿಗಳು ಉದ್ದವು, ಉಂಗುರಗಳ ಪರಿಧಿಗಳ ಉದ್ದವು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ನಾವು ಬರೆದು ಬಿಡೋದಂತೆ. ಬರೆದು ಅದಾದ ನಂತರ A1 A2 A3 ತಗೋಣ. A1 + A2 + A3 ಮೊದಲ ಮೂರು ಅಂತಂದ್ರೆ ಯಾವ ಥರ ತೋತೀವಿ ನಾವು? ಆದ್ದರಿಂದ ಆ ಪದಗಳು ಯಾಕೆ ಸಮಾಂತರ ಶ್ರೇಣಿ ಬಂತಲ್ಲ ಅದಕ್ಕಾಗಿ ಆ ಪದಗಳು A-D, A, A+D ಆಗಿರಲಿ. ಅಂದರೆ ಮೊದಲನೇ ಪರಿಧಿ A-D ಆಗಿರಲಿ, ಎರಡನೇ ಪರಿಧಿ A ಆಗಿರಲಿ, ಮೂರನೇ ಪರಿಧಿ A+D ಆಗಿರಲಿ. ಮೊದಲ ಮೂರು ಪರಿಧಿಗಳ ಮೊತ್ತ, ಮೊದಲ ಮೂರು ಪರಿಧಿಗಳ ಮೊತ್ತ ಎಷ್ಟು ಮಕ್ಕಳೇ? 66 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮೊದಲ ಮೂರು ಪರಿಧಿಗಳಂತಂದು ಯಾವ್ಯಾವು? A-D + A+A+D = 66. ನೆಕ್ಸ್ಟ್ -D + D ಕ್ಯಾನ್ಸಲ್, A+A+A 3A = 66. ಗುಣಾಕಾರ ಮೂರು, ಈ ಕಡೆ ಬಂದಾಗ ಭಾಗಾಕಾರ. A = 66 / 3 / 3 / 2 ಅಂದರೆ A = 22 ಸೆಂಟಿಮೀಟರ್ ಬಂತು. A = 22 ಸೆಂಟಿಮೀಟರ್ ಅಂತ ಬಂತು. ಈಗ ನಾವೇನು ಕಂಡಿಡಬೇಕು? ಡಿ ಕಂಡಿಡಬೇಕು, ಸರಿನಾ? ಡಿ ಕಂಡಿಡಬೇಕು ಅಂತಂದಾಗ ಮೊದಲ ನಾಲ್ಕನೇ ಉಂಗುರ ಕೊಟ್ಟಿದ್ದಾರೆ ಅವರು. ನಾಲ್ಕನೇ ಉಂಗುರದ ಪರಿಧಿಯು 44 ಸೆಂಟಿಮೀಟರ್. ಈಗ A-D A+D A ನಾಲ್ಕನೇ ಪದ ಏನಾಗ್ತದ್ರಿ? A+2D ಒಂದು ಆಗ್ತದ. ನೋಡಿ, ನಾನು ಎ ಅಂತಂದ್ರೆ ಮೊದಲನೇ ಪದ ಏನು ತಗೊಂಡಿದ್ದೀನಿ? A-D ತಗೊಂಡಿದ್ದೀನಿ, ನೆನಪಿರಲಿ. ಎರಡನೇ ಪದ ಏನು ತಗೊಂಡಿದ್ದೀನಿ? A ತಗೊಂಡಿದ್ದೀನಿ. ಮೂರನೇ ಪದ A+D ತಗೊಂಡಿದ್ದೀನಿ. ನಾಲ್ಕನೇ ಪದ ಏನಾಗ್ತದೆ? A+2D ಆಗ್ತದೆ. ನಾ ತಗೊಂಡಂಗೆ ಆಗ್ತದೆ. ಆದ್ದರಿಂದ ನಾಲ್ಕನೇ ಪದ ಅನ್ನೋಕ್ಕಿಂತ ನಾಲ್ಕನೇ ಪರಿಧಿ ಅಂತಲೂ ಬರೆದ ನಡೀತದೆ. ನಾಲ್ಕನೇ ಪರಿಧಿ = ಎಷ್ಟು ಕೊಟ್ಟಿದ್ದಾರೆ? 44 ಸೆಂಟಿಮೀಟರ್. ಆಮೇಲೆ ನಾಲ್ಕನೇ ಪರಿಧಿನ ನಾ ಹೆಂಗೆ ತಗೊಳ್ಳಿ? A+2D ಅಂತ ತೋತೀನಿ. ಯಾಕಂತಂದ್ರೆ A+D ಅಂತಕ್ಕಂಥದ್ದು ಮೂರನೇ ಪರಿಧಿ, A+2D ಅಂತಕ್ಕಂಥದ್ದು ನಾಲ್ಕನೇ ಪರಿಧಿ = 44. A+2D = 44. 22 ಆ ಕಡೆ ಕಳ್ಸೋಣ, ಏನಾಗ್ತದೆ? 2D = 44 - 22. 2D = 22. D = 22 ಗುಣಾಕಾರ 2 ಇದೆ, ಈ ಕಡೆ ಬಂದಾಗ ಭಾಗಾಕಾರ 2 × 2 = 11 = 22. ಆದ್ದರಿಂದ ಡಿ ಅಂದ್ರೆ ಎಷ್ಟು ಮತ್ತು ಮಕ್ಕಳೇ? D = 11. ಡಿನ ಬೆಲೆ 11 ಅಂತ ಬಂತು. ಸಾಮಾನ್ಯ ವ್ಯತ್ಯಾಸ 11 ಬಂತು, ಎ ಅಂತಂದ್ರೆ 22 ಸೆಂಟಿಮೀಟರ್ ಅಂತ ಬಂತು. ಈಗ ಅವ್ರೇನು ಕೇಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ತಗೋಣ. ಆದರೆ ಮೂರನೇ ಉಂಗುರದ ಪರಿಧಿಯನ್ನು ಏನು ಮಾಡ್ತಾರೆ? ಸೂತ್ರವನ್ನು ಉಪಯೋಗಿಸಿ ಕಂಡಿಡಿದಂತೆ ಹೇಳ್ತಾರೆ ಅವರು. ಸೂತ್ರ ಅಂತಂದ್ರೆ ಯಾವ ಸೂತ್ರ? A3 = ಅಥವಾ An = A+(n-1)(D). ಎ ಅಂತಂದ್ರೆ 22, ಪ್ಲಸ್ ಎನ್ ಅಂತಂದ್ರೆ 3, -1 2 ಆಗ್ತದೆ. ಡಿ ಅಂತಂದ್ರೆ 11, 11 = 22, ಅದು ಕೂಡ 44 ಬರ್ತದೆ. ಮತ್ತೆ
ಮೂರನೇದು ಎ ಪ್ಲಸ್ ಡಿ ಅಂತಂದ್ರೆ 22 ಪ್ಲಸ್ 33 ಬರ್ಬೇಕದು. ಮೂರನೇ ಉಂಗುರದ ಪರಿಧಿಯನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸೂತ್ರವನ್ನು ಉಪಯೋಗಿಸಿ ಅಂತಂದಾಗ ನಾವು ಯಾವ ಸೂತ್ರ ಉಪಯೋಗಿಸ್ಬೇಕಾಗ್ತದೆ, ಏನ್ನ ಸೂತ್ರ ಹಾಕ್ಬೇಕಾ, ಅಥವಾ ಮೂರನೇ ಪರಿಧಿ ಅಂತ ನಾವು ಏನ್ ತಗೊಂಡಿವಿ ಅದು ಅದು ಇಂಪಾರ್ಟೆಂಟ್ ಆಗ್ತದೆ. ನಾವು ಅಸಂಪ್ಷನ್ ಏನ್ ಮಾಡ್ಕೊಂಡಿದ್ದೇವೆ ಮಕ್ಕಳೇ, ಮೂರನೇ ಪರಿಧಿ ಇಸ್ ಈಕ್ವಲ್ ಟು, ಮೂರನೇ ಪರಿಧಿ ಇಸ್ ಈಕ್ವಲ್ ಟು ಎ ಮೈನಸ್ ಡಿ, ಎ ಪ್ಲಸ್ ಡಿ ತಗೊಂಡಿ ನಾವು, ಎ ಪ್ಲಸ್ ಡಿ. ಆದ್ದರಿಂದ ಎ ಅಂತಂದ್ರೆ 22 ಪ್ಲಸ್ 11 ಇಸ್ ಈಕ್ವಲ್ ಟು 33 ಸೆಂಟಿಮೀಟರ್ ಅಂತ ಆಗ್ತದೆ. 33 ಸೆಂಟಿಮೀಟರ್, ಇದು 33 ಸೆಂಟಿಮೀಟರ್ ಯಾವುದಿದು, ಮೂರನೇ ಪರಿಧಿ. ಎರಡನೇ ಪರಿಧಿ 22, 33 ಆಯ್ತಾ ಮೂರನೇದು, ಎರಡನೇದು 22, ಮೂರನೇದು ಇದು ಒಂದನೇದು 11 ಬಂದೈತಲ್ಲ. ಏ ಅಂತಂದ್ರೆ 11 ಇದೆ ಬಂದಿತ್ತು ಮಕ್ಕಳೇ, ಎ ಮೈನಸ್ ಡಿ ಹಾ 11 ಕರೆಕ್ಟ್. ಓಕೆ, ಎ ಮೈನಸ್ ಡಿ 11, ಎ 22, ಎ ಪ್ಲಸ್ ಡಿ ಇದು, ಇವು ಮೂರು ಕೂಡ ಎಷ್ಟಾಗ್ತದೆ 66 ಆಗ್ತದೆ. ಅಂದ್ರೆ ನಾವು ಮಾಡಿದ್ದು ಕರೆಕ್ಟ್ ಇದೆ, ಆದ್ರೆ ಸೂತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದಾರೆ ಅವರು. ಸೂತ್ರ ಉಪಯೋಗಿಸಿ ಅಂತ ಬಂದಾಗ ನಾವು ಇದು ಬೇರೆ ಮೆಥಡ್ ಮಾಡ್ಬೇಕಾಗ್ತದೆ ಪೂರಾ ಕಂಪ್ಲೀಟ್ ಆಗಿ, ಏನ್ ತೊಂದರೆ ಇಲ್ಲ. ಈ ಸೂತ್ರ ಉಪಯೋಗಿಸಿ ಅಂತ ಕೊಡಬಾರ್ದಾಗಿತ್ತು ಅವರು, ಇರಲಿ. ಅದು ನಾವು ಎ ಒನ್ ಎ ಟು ಎ ತ್ರೀ ಅಂತ ತಗೊಂಡು ಮಾಡ್ರಿ, ಇದನ್ನ ನೋಡೋಣ ಅಂತ ಏನ್ ಬರ್ತದೆ, ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಹಂಗ ತೊಂದ್ರೆ ನಡೀತದೆ ನೋಡ್ರಿ. ಆ ತರನು ಮಾಡ್ಬೋದು ಇದು. ಅಂದ್ರೆ ಈ ತರ ಮಾಡ್ಲಿಕ್ಕಿಂತನು ಇದು ರೈಟೇ, ಇದು ಕರೆಕ್ಟ್ ಇದೆ, ತಪ್ಪಲ್ಲ ಇದು. ಹಿಂಗೂ ಮಾಡ್ಬೋದು, ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಇಸ್ ಈಕ್ವಲ್ ಟು 66. ಏನಿದು ಎ ಒನ್ ಎ ಟು ಎ ತ್ರೀ ಇದ್ರ ಬದ್ಲಿ ಅಂತ ನಾವೇನ್ ತಗೊಂಡಿದ್ದೀನಿ ಇಲ್ಲಿ, ಆ ಪದಗಳು ಅಥವಾ ಆ ಪರಿಧಿಗಳು ಎ ಮೈನಸ್ ಡಿ ನಾನು ತಗೊಂಡಿದ್ದೀನಿ. ನೀ ಏನ್ ತಗೋ, ಎ ಒನ್ ಎ ಟು ಎ ತ್ರೀ ಅಂತ ತಗೋ. ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಇಸ್ ಈಕ್ವಲ್ ಟು 66. ಎ ಒನ್ ಅಂತಂದ್ರೆ ಎ ಎ ಪ್ಲಸ್ ಡಿ, ಎ ಪ್ಲಸ್ 2D ಇಸ್ ಈಕ್ವಲ್ ಟು 66, ಎ ಪ್ಲಸ್ ಎ ಪ್ಲಸ್ ಏನಾಗ್ತದೆ 3A ಪ್ಲಸ್ 3D ಇಸ್ ಈಕ್ವಲ್ ಟು 66. ಮೂರಿಂದ ಭಾಗಿಸಿದಾಗ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 22 ಬರ್ತದೆ. ಎ ಪ್ಲಸ್ ಡಿ ಏನ್ ಬರ್ತದೆ, 22 ಅಂತ ಬಂತು. ಆಮೇಲೆ ಇದನ್ನ ಸಮೀಕರಣ 1 ಅಂತ ತಗೊಳ್ರಿ. ಅದು ಆದ ನಂತರ ಅವ್ರು ನಾಲ್ಕನೇ ಪರಿಧಿ ಕೊಟ್ಟಿದ್ದಾರೆ. ನಾಲ್ಕನೇ ಪರಿಧಿ ಅಂತಂದ್ರೆ ಎ 4 ಇಸ್ ಈಕ್ವಲ್ ಟು ಎ ಪ್ಲಸ್ 3D ಇಸ್ ಈಕ್ವಲ್ ಟು 44 ಅವ್ರು ಕೊಟ್ಟಿದ್ದಾರೆ. ಸಮೀಕರಣ 2 ಅಂತ ತಗೊಂಡ್ಬಿಡ್ರಿ, ಇವೆರಡನ್ನ ಬಿಡಿಸಿ. ಸಮೀಕರಣ 2 ಮೈನಸ್ 1 ಅವಾಗ 2 ಮೇಲ್ಗಡೆ ಎ ಪ್ಲಸ್ 3D ಇಸ್ ಈಕ್ವಲ್ ಟು 44, ಎ ಪ್ಲಸ್ ಡಿ ಇಸ್ 22. ಚಿಹ್ನೆಗಳನ್ನ ಬದಲಾಯಿಸಿದಾಗ ಇವೆರಡು ಕ್ಯಾನ್ಸಲ್, 2D ಇಸ್ ಈಕ್ವಲ್ ಟು 22, ಡಿ ಇಸ್ ಈಕ್ವಲ್ ಟು 22 ಭಾಗಲೆ 2, ಡಿ ಇಸ್ ಈಕ್ವಲ್ ಎಷ್ಟು ಬಂತು 11 ಬಂತು. ಡಿ ಇಸ್ ಈಕ್ವಲ್ ಟು 11. ಸಮೀಕರಣ 1 ಇದು ಡಿನ ಬೆಲೆನ ಆದೇಶ ಮಾಡಿದಾಗ ಏನಾಗ್ತದೆ, ಸಮೀಕರಣ 1, ಓಕೆ, ಸಮೀಕರಣ 1 ಎ ಪ್ಲಸ್ ಡಿ ಎ ಅಂತಂದ್ರೆ ಏನೇ ಬರಿತೀನಿ, ಪ್ಲಸ್ ಡಿ ಅಂದ್ರೆ 11 ಇಸ್ ಈಕ್ವಲ್ ಟು 22 ಅಂತ ಬಂತು. ಪ್ಲಸ್ 11 ಈ ಕಡೆ ಕಳಿಸಿ ಏನಾಗ್ತದೆ, ಎ ಇಸ್ ಈಕ್ವಲ್ ಟು 22 ಮೈನಸ್ 11, ಎ ಇಸ್ ಈಕ್ವಲ್ ಟು 11. ಎ 11 ಬಂತು, ಡಿ 11 ಬಂತು. ಆಮೇಲೆ ನಮ್ಗೆ ಎಷ್ಟನೇ ಪದ ಬೇಕು, ಮೂರನೇ ಪದ ಬೇಕು. ಎ 3 ಇಸ್ ಈಕ್ವಲ್ ಟು ಅಥವಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇನ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ. ಎನ್ ಇದ್ದಲ್ಲಿ 3 ಹಾಕ್ರಿ, ಎ 3 ಇಸ್ ಈಕ್ವಲ್ ಟು ಎ ಪ್ಲಸ್ 3 ಮೈನಸ್ 1, ಡಿ ಅಂತಂದ್ರೆ 11. ಓಕೆ, ದಿಸ್ ಇಸ್ ಈಕ್ವಲ್ ಟು 11 ಪ್ಲಸ್ 2 ಗುಂಡ್ಲೆ 11, ದಿಸ್ ಇಸ್ ಈಕ್ವಲ್ ಟು 11 ಪ್ಲಸ್ 11 ಹೇಳಿ 22, ದಿಸ್ ಇಸ್ ಈಕ್ವಲ್ ಟು 33 ಬಂತ. ಈ ತರ ಮಾಡಿದಾಗ ಎ 11 ಡಿ 11 ಬರ್ತದೆ. ಆ ತರ ಮಾಡಿದಾಗ ಏನಂತ ಬರ್ತದೆ, ಎ ಇಸ್ ಈಕ್ವಲ್ ಟು 22 ಬರ್ತದೆ, ಡಿ ಇಸ್ ಈಕ್ವಲ್ ಟು 11. ಆದರೆ ನಾವು ಪದ ತಗೊಂಡಿದ್ದು ಇ ಮೈನಸ್ ಡಿ ನಿಂದ, ಇಲ್ಲಿ ಪದ ತಗೊಂಡಿದ್ದು ಎ ನಿಂದ. ತಿಳ್ಕೊಡ್ರಿ ವ್ಯತ್ಯಾಸ, ತಿಳ್ಕೊಡ್ರಿ ಅರ್ಥ ಮಾಡ್ಕೊಡ್ರಿ. ಒಂದೇ ಪ್ರಶ್ನೆಯನ್ನ ಎರಡು ತರ ನಾವು ಬಿಡಿಸಬಹುದು, ಎರಡಕ್ಕೆ ಇನ್ನೂ ಹಲವಾರು ತರ ಬಿಡಿಸಬಹುದು ಇದನ್ನ. ನಾನು ನಿಮ್ಗೆ ಎರಡು ತರ ಹೇಳ್ತಾ ಇದ್ದೀನಿ, ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ.